ಮುಂದಿನ ದಿನದಲ್ಲಿ ಸಮಾಜ ಬದುಕಲಿಕ್ಕೆ ಸಾಧ್ಯ. ಸೊ ಆ ತಾಯಿಯ ನೋವು ನಾನೇನು ತಿರ್ಗಾ ಬಿಚ್ಚಿ ನಿಮ್ಮ ಹತ್ರ ನಾನು ಹೇಳಬೇಕಾದೇನಿಲ್ಲ, ಇಲ್ಲ ಅವ್ರು ಏನ್ ಹೇಳಿದ್ರು ಅಂತ ನಾನು ಹೇಳಬೇಕಾದ ಎಲ್ಲ ಅಂಶಗಳು ನೀವೇ ದಾಖಲೆಗಳನ್ನ ಮಾಡಿಕೊಂಡಿದ್ರಿ. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಚಿವಾಲಯದವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ನಾನು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಂತ ಹರಿಪ್ರಸಾದ್ ರವರು, ಎಂ ಬಿ ಪಾಟೀಲ್ ರವರು, ಈಶ್ವರ್ ಖಂಡ್ರೆ ಅವರು ಮತ್ತು ಲಕ್ಷ್ಮಿ ಅವರು ಮತ್ತು ಸತೀಶ್ ಆದಿಯಾಗಿ ನಮ್ಮ ಸಲೀಂ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಶಾಸಕರು ಎಲ್ಲ ಪದಾಧಿಕಾರಿಗಳೆಲ್ಲ ನಾವೆಲ್ಲ ಬಂದಿದ್ದೇವೆ. ನಿಮ್ ಜೊತೆ ನಾವು ಇದ್ದೇವೆ, ನಿಮ್ಗೆ ನ್ಯಾಯ ಒದಗಿಸ್ಕೊಡ್ತೇವೆ. ನಿಮ್ಗೆ ಖಂಡಿತ ಏನು ಒಂದು ನೋವು ಇದೆ, ಆ ದುಃಖ ಇದೆ, ಆ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ ಅಂತ ಹೇಳಿಕೊಡ್ತಾರೆ. ನಾವು ಇಲ್ಲಿಗೆ ಬಂದಿದ್ದೇವೆ. ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇನೆ, ಕೂಡ್ಲೇ ಅವ್ರನ್ನ ಟೈಮು ನಿಮಿಷನೂ ಒಂದು ಗಂಟೆನೂ ಟೈಮ್ ಕೊಡದೆ ಕರಪ್ಷನ್ ಕೇಸ್ ಪ್ಲಸ್ ಮರ್ಡರ್ ಕೇಸ್ ಇವೆರಡರಲ್ಲೂ ಕೂಡ ಅವ್ರನ್ನ ಫಸ್ಟ್ ಬಂಧಿಸುವಂತ ಕೆಲಸ ಮಾಡಬೇಕು. ರೆಸಿಗ್ನೇಷನ್ ಮತ್ತೊಂದು ಅದು ನಿಮ್ ಬಿಟ್ಟಿದ್ದು ಅದು ಏನ್ ಮಾಡ್ಕೊಳ್ತೀರೋ ಮಾಡ್ಕೊಂಡು ಫಸ್ಟ್ ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಈ ಸಾವಿಗೆ ಈಡಾದಂತೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಫಸ್ಟ್ ಅವ್ರನ್ನ ಬಂಧಿಸುವಂತ ಕೆಲಸ ನೀವು ಮಾಡಬೇಕು. ಆಮೇಲೆ ಮಿಕ್ಕಿದೆಲ್ಲ ನಾವು ಫಾಲೋ ಮಾಡ್ತೀವಿ, ಅದಕ್ಕೆ ಏನ್ ಬೇಕೋ ಹೋರಾಟ ಮಾಡ್ತೀವಿ. ನಂಬರ್ ಒನ್. ಎರಡನೇದು ನಮ್ದು ಡಿಮ್ಯಾಂಡ್ ಏನಂತಂದ್ರೆ ಅವ್ರಿಗೆ 1 ಕೋಟಿ ರೂಪಾಯಿ ಕಾಂಪನ್ಸೇಷನ್ ನ ಸರ್ಕಾರ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಎರಡನೇದು ಆ ಹೆಣ್ಮಗಳು ಡಿಗ್ರಿ ಓದಿದ್ದಾಳೆ, ವಿದ್ಯಾವಂತ ಇದ್ದಾಳೆ, ಸರ್ಕಾರಿ ಏನು ಕೆಲಸದಲ್ಲಿ ಕೆಲಸ ಮಾಡಿಸುವಂತ ಒಬ್ಬ ಮಂತ್ರಿನೇ ಹೇಳಿ ಕಾಂಟ್ರಾಕ್ಟರ್ ಮಾಡಿ ತಿರುಗಿ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಅವ್ರ ಮನೆದೆಲ್ಲ ಒತ್ತೆ ಇಟ್ಟು ತಿರುಗಿ ನೋವನ್ನ ಹೇಳ್ಕೊಂಡು ತಾಳದ ಇವತ್ತು ಏನ್ ಸತ್ತಿದ್ದಾರೆ ಆತನಿಗೆ, ಆ ಹೆಣ್ಮಗಳಿಗೆ ಇನ್ ಮುಂದಕ್ಕೆ ಜೀವನ ಸಾಕ್ಬೇಕು, ಪಾಪಕ್ಕೆ ಗೊತ್ತಿಲ್ಲ ಏನು ಅಂತ ಆ ಮಗು ಇದೆ. ಸೊ ಅವ್ರಿಗೆ ಸರ್ಕಾರದ ಬೇರೆ ಬೇರೆ ಕಡೆ ಎಲ್ಲ ನೀವು ಸರ್ಕಾರದ ಕೆಲಸ ಘೋಷಣೆ ಮಾಡ್ತೀರಿ, ಇದು ಕೂಡ ಸರ್ಕಾರದ ಕೆಲಸ ಮಾಡಕ್ ಕೊಟ್ಟಿದ್ದಾರೆ. ಸರ್ಕಾರದ ಕೆಲಸ ನೀವು ಪರ್ಮಿಷನ್ ಪಂಚಾಯತಿಯವರು ಅಲ್ಲಿ RDPR ಡಿಪಾರ್ಟ್ಮೆಂಟ್ ಅವರಲ್ಲಿ